ಹಿಂದೂ ಧರ್ಮದಲ್ಲಿ ವಿಗ್ರಹ ಆರಾಧನೆಗೆ ಹೆಚ್ಚು ಮಹತ್ವವಿದೆ ಇದೇ ರೀತಿ ದೇವರ ಪೂಜೆಗೆ ಬಳಸಲ್ಪಡುವ ಹೂಗಳು ಕೂಡ ಹೆಚ್ಚು ಮಹತ್ವ ಪಡೆದಿವೆ ದೇವಸ್ಥಾನಗಳಲ್ಲೂ ಮಂಗಳಾರತಿಯ ಬಳಿಕ ಪ್ರಸಾದದ ರೂಪದಲ್ಲೂ ಕೂಡ ಹೂಗಳನ್ನು ಕೊಡಲಾಗುತ್ತೆ ಹೂಗಳ ಸುವಾಸನೆ ಭಕ್ತರ ಭಕ್ತಿಯನ್ನ ಮತ್ತಷ್ಟು ಹೆಚ್ಚಿಗೆ ಮಾಡೋದ್ರೊಂದಿಗೆ ಪ್ರಸಾದ ರೂಪದಲ್ಲಿ ಸಿಕ್ಕ ಹೂವು ಧನಾತ್ಮಕ ಶಕ್ತಿಯನ್ನ ವೃದ್ಧಿ ಮಾಡತ್ವೆ ಶಾಸ್ತ್ರಗಳಲ್ಲಿ ದೇವರಿಗೆ ಇಷ್ಟವಾದ ಹೂಗಳನ್ನು ಇಟ್ಟು ಪೂಜೆ ಮಾಡೋದ್ರಿಂದ ನಮ್ಮ ಇಷ್ಟ ಕಾಮನೆಗಳು ನೆರವೇರುತ್ತವೆ ಅಂತ ಹೇಳಲಾಗಿದೆ ಆದ್ರೆ ಸದ್ಯದ ಜನರ ಬಿಡುವಿಲ್ಲದ ಜೀವನ ಶೈಲಿಯಲ್ಲಿ ಎಲ್ಲವೂ ಚಿಟಿಕೆ ಹೊಡೆಯೋಷ್ಟರಲ್ಲಿ ಮುಗಿಬೇಕು ಮತ್ತು ಹೆಚ್ಚು ಖರ್ಚಾಗಬಾರದು ಅನ್ನೋ ಲೆಕ್ಕಾಚಾರ ಇದ್ದೇ ಇರುತ್ತೆ ಅದು ದೇವರ ಪೂಜೆ ಮತ್ತು ಹಬ್ಬಗಳ ಆಚರಣೆಗಳಲ್ಲೂ ಕೂಡ ತಮ್ಮ ಲೆಕ್ಕಾಚಾರದಂತೆಯೇ ನಡೆಸಿಕೊಂಡು ಬರಲಾಗ್ತಾ ಇದೆ ಈ ಮೂಲಕ ಸನಾತನ ಧರ್ಮದ ಪ್ರಕಾರ ಪೂಜಾ ವಿಧಿವಿಧಾನಗಳನ್ನ ಅನುಸರಿಸೋ ಗೋಜಿಗೆ ಹೋಗೋದಿಲ್ಲ ಇನ್ನು ಇದು ದೇವರಿಗೆ ಅರ್ಪಿಸೋ ಹೂಗಳಲ್ಲೂ ಇತ್ತೀಚೆಗೆ ಇದೇ ಲೆಕ್ಕಾಚಾರ ಹಾಕಲಾಗ್ತಾ ಇದೆ ಹೌದು ಇದು ಕಲಿಯುಗ ಅನ್ನೋ ಬದಲಾಗಿ ಪ್ಲಾಸ್ಟಿಕ್ ಯುಗ ಅಂದ್ರೆ ತಪ್ಪಾಗೋದಿಲ್ಲ ತಿನ್ನೋ ಆಹಾರದಿಂದ ಹಿಡಿದು ಮಲಗೋ ಹಾಸಿಗೆವರೆಗೂ ಎಲ್ಲವೂ ಪ್ಲಾಸ್ಟಿಕ್ ಮಯವಾಗಿವೆ ಹೀಗಾಗಿ ಪ್ಲಾಸ್ಟಿಕ್ಕಿನ ಈ ಕಾಲದಲ್ಲಿ ಧರ್ಮನಿಷ್ಠೆಯು ಪ್ಲಾಸ್ಟಿಕ್ ಆಗಿ ಹೋಗಿದೆ ಅಲ್ಲದೆ ಹೆಚ್ಚಾಗ್ತಾ ಇರೋ ಹೂವಿನ ರೇಟು ಕೂಡ ಜನರನ್ನ ಬೆಸ್ತು ಬೀಳಿಸುತ್ತೆ ಒಂದು ದಿನ ಇದ್ದು ಬಾಡಿ ಹೋಗೋ ಹೂವಿಗೆ ಯಾಕೆಷ್ಟು ಹಣ ಕೊಟ್ಟು ತರ್ಬೇಕು ಅಂತ ಸದ್ಯ ಜನ ಪ್ಲಾಸ್ಟಿಕ್ ಹೂಗಳ ಮೊರೆ ಹೋಗಿದ್ದಾರೆ ಮಾರುಕಟ್ಟೆಗಳಲ್ಲಿ ಸಿಗೋ ಬಣ್ಣ ಬಣ್ಣದ ಹೂಗಳಿಂದ ದೇವರಿಗೆ ಅಲಂಕಾರ ಮಾಡೋದು ಹೆಚ್ಚಾಗಿದೆ ಹೀಗೆ ಜನರು ವೈಯಕ್ತಿಕ ಲಾಭಕ್ಕಾಗಿ ದೇವರಿಗೂ ಯಾಮಾರಿಸೋದಕ್ಕೆ ಹೊರಟಿದ್ದಾರೆ ಬೇರೆಲ್ಲ ಸಂದರ್ಭಗಳಲ್ಲಿ ಸ್ವಲ್ಪ ಕಮ್ಮಿ ಇರೋ ಹೂಗಳ ಬೆಲೆ ಹಬ್ಬಗಳ ದಿನವೇ ದುಬಾರಿಯಾಗೋದ್ರಿಂದ ಜನ ಹೆಚ್ಚಾಗಿ ಪ್ಲಾಸ್ಟಿಕ್ ಹೂಗಳ ಮೊರೆ ಹೋಗ್ತಾರೆ ಆದರೆ ಈ ಪ್ಲಾಸ್ಟಿಕ್ ಹೂಗಳು ಬರೀ ಜನರ ಕಣ್ಣು ಕೂರೈಸುತ್ತೆ ವಿನಃ ದೇವರನ್ನ ಪ್ರಸನ್ನಗೊಳಿಸೋದಕ್ಕೆ ಸಾಧ್ಯವೇ ಇಲ್ಲ ದೇವರು ತನ್ನೆಲ್ಲ ಕೋರಿಕೆಗಳನ್ನ ಈಡೇರಿಸಬೇಕು ಅಂತ ನಿರೀಕ್ಷಿಸೋ ನಾವು ದೇವರಿಗೆ ಪ್ಲಾಸ್ಟಿಕ್ ಹೂಗಳನ್ನು ಸಮರ್ಪಣೆ ಮಾಡಿದ್ರೆ ದೇವರು ಕೂಡ ನಿಮ್ಮ ಪ್ರಾರ್ಥನೆ ಫಲಿಸದಂತೆ ಮಾಡ್ತಾನೆ ಆದ್ರಿಂದ ಭಕ್ತಿಯಿಂದ ಒಂದೇ ಒಂದು ಹೂವನ್ನು ಸಮರ್ಪಿಸಿದ್ರೂ ಕೂಡ ದೇವರು ಪ್ರಸನ್ನನಾಗ್ತಾನೆ ಅನ್ನೋ ಸತ್ಯವನ್ನ ಮಾತ್ರ ನಾವು ಕಂಡುಕೊಂಡಿಲ್ಲ ಹೀಗಾಗಿ ದೇವರ ಪೂಜೆಗೆ ಆದಷ್ಟು ಪ್ಲಾಸ್ಟಿಕ್ ಹೂಗಳನ್ನು ಬಳಸದೆ ಇರೋದು ಉತ್ತಮ